ಶ್ರೀ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಜ್ಯೋತಿಷ್ಯ ವಿದ್ವಾನ್ ಹಾಗೂ ವಾಸ್ತುತಜ್ಞ ಗಿರೀಶ್ ಗುರುಜಿ. ಕಟಕ ರಾಶಿ ಮತ್ತು ಕಟಕ ಲಗ್ನದವರಿಗೆ ನವೆಂಬರ್ 2022 ಯಾವ ರೀತಿಯ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು? ಸೊ ಈ ಬರುವಂತಹ ತಿಂಗಳಲ್ಲಿ ತುಂಬ ಉತ್ತಮವಾದಂತಹ ಫಲಗಳನ್ನು ನಾವು ಕಟಕ ರಾಶಿ ಮತ್ತು ಕಟಕ ಲಗ್ನದವರಿಗೆ ನೋಡ್ಬೋದು. ಈ ತಿಂಗಳಲ್ಲಿ ನಾವು ಎರಡು ಹಂತದಲ್ಲಿ ನೋಡೋದಾದರೆ, ಅಂದರೆ ಮೊದಲನೇ ಹಂತ 16ನೇ ತಾರೀಕಿನವರೆಗೂ ನಾಲ್ಕು ಗ್ರಹಗಳ ಸಂಯೋಗ ನಿಮ್ಮ ಸುಖ ಸೌಕರ್ಯ ಸ್ಥಾನದಲ್ಲಿದ್ದಾನೆ. ಶುಕ್ರ, ರವಿ, ಬುಧ ಮತ್ತು ಕೇತು. ಸೊ ಮೊದಲನೇ ಹಂತದಲ್ಲಿ ಯಾವ ರೀತಿಯ ಫಲ, ಮೊದಲನೇ ಹಂತದಲ್ಲಿ ಉತ್ತಮ ರೀತಿಯಾದಂಥ ಫಲಗಳನ್ನು ನೋಡ್ಬೋದು. ಅದರಿಂದ 16ನೇ ತಾರೀಕಿನ ನಂತರ ಎರಡನೇ ಹಂತದಲ್ಲಿ, ಅಂದರೆ ತಿಂಗಳ ಕೊನೆಯವರೆಗೆ ಮೂರು ಗ್ರಹಗಳ ಸಂಯೋಗ ನಿಮ್ಮ ಪಂಚಮ ಸ್ಥಾನದಲ್ಲಿ, ಅಂದರೆ ನಿಮ್ಮ ಒಂದು ಬುಧ, ರವಿ ಮತ್ತು ಶುಕ್ರ ಪಂಚಮ ಸ್ಥಾನದಲ್ಲಿ ನೋಡೋದ್ರಿಂದ ಸ್ವಲ್ಪ ಮಿಶ್ರದಿಂದ ಉತ್ತಮ ಫಲವನ್ನು ಕೊಡ್ತಾನೆ. ಜೊತೆಗೆ ಮುಖ್ಯವಾದಂಥ ಒಂದು ಬದಲಾವಣೆ ಏನಂದರೆ, ಗುರು ತನ್ನ ವಕ್ರತ್ವವನ್ನು ತ್ಯಾಗ ಮಾಡ್ತಿದ್ದಾನೆ ಈ ಬರುವಂತಹ ತಿಂಗಳಲ್ಲಿ 23ನೇ ತಾರೀಕಿನ ನಂತರ. ಸೊ ಸಂಪೂರ್ಣವಾದಂತಹ ಗುರುವಿನ ಬಲ ನಿಮಗೆ ಈ ಬರುವಂತಹ ತಿಂಗಳಲ್ಲಿ ವೃದ್ಧಿ ಆಗುತ್ತೆ ಎರಡನೇ ಹಂತದಲ್ಲಿ. ಜೊತೆಗೆ ಶನೇಶ್ವರ ಸಪ್ತಮ ಸ್ಥಾನದಲ್ಲಿ ಇದ್ಕೊಂಡು ತುಂಬ ಅದ್ಭುತವಾದಂತಹ ಫಲ. ಮಂಗಳ ಮೊದಲನೇ ಹಂತದಲ್ಲಿ ಏನಂದರೆ ನಿಮಗೆ 12ನೇ ಮನೆಯಲ್ಲಿ ಪ್ರವೇಶ ಆಗ್ತಿದ್ದಾನೆ. ಈ ತಿಂಗಳ 16ನೇ ತಾರೀಕು ನಂತರ ಲಾಭ ಸ್ಥಾನಕ್ಕೆ ಬರ್ತಾನೆ. ಮಂಗಳನಿಂದ ಅದ್ಭುತವಾದಂತಹ ಫಲಗಳನ್ನು ಕೂಡ ಈ ಕಟಕ ರಾಶಿ ಕಟಲಗದವರು ನೋಡ್ಬೋದು. ಹಾಗೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಏನಾರು ಸಮಸ್ಯೆಗಳಿದ್ದರೆ ಕೆಳಕಂಡ ನಂಬರ್ಗೆ ಕರೆ ಮಾಡಿ ನನ್ನ ಜೊತೆ ಸಂಭಾಷಣೆ ಮಾಡಿ ಅದಕ್ಕೆ ಪರಿಹಾರ ಕೂಡ ನೀವು ಕಂಡುಕೊಳ್ಬೋದು. ಈಗ ಮುಖ್ಯವಾಗಿ ಬರುವಂತಹ ತಿಂಗಳಲ್ಲಿ ನಿಮ್ಮ ಒಂದು ಹಣಕಾಸಿನ ವಿಚಾರವನ್ನು ನೋಡೋದಾದರೆ, ಹಣಕಾಸಿನ ವಿಚಾರದಲ್ಲಿ ತುಂಬ ಉತ್ತಮವಾದಂತಹ ಫಲಗಳನ್ನು ನೀವು ನಿರೀಕ್ಷಣೆ ಮಾಡ್ಬೋದು. ನಿಮ್ಮ ಸುಖ ಸೌಕರ್ಯ ಆಗಿರ್ಬೋದು, ಕುಟುಂಬದಿಂದ ಆಗಿರ್ಬೋದು, ತುಂಬ ಉತ್ತಮವಾದಂತಹ ಸಹಕಾರ ಇರುತ್ತೆ ಮತ್ತು ಧನವೃದ್ಧಿ ಆಗ್ತಾ ಇರುತ್ತೆ. ಯಾಕಂದರೆ ರವಿ ನಿಮ್ಮ ಚತುರ್ಥ ಸ್ಥಾನದಲ್ಲಿ ಸಂಚಾರ ಆಗ್ತಿರೋದ್ರಿಂದ ಭೂಮಿ ಸಂಬಂಧಿತ ಆಗಿರ್ಬೋದು, ವಾಹನಗಳಿಂದ ಆಗಿರ್ಬೋದು, ಮತ್ತು ಯಾರು ಲ್ಯಾಂಡ್ ರಿಲೇಟೆಡ್ ಬಿಸ್ನೆಸ್ ಮಾಡ್ತಾರೆ, ಕನ್ಸ್ಟ್ರಕ್ಷನಲ್ಲಿದ್ದಾರೆ, ಅಂಥವರಿಗೆ ಉತ್ತಮವಾದಂಥ ಆದಾಯ ಈ ಬರುವಂತಹ ತಿಂಗಳಲ್ಲೂ ಕೂಡ ಇರುತ್ತೆ. ಜೊತೆಗೆ ರವಿ ಎರಡನೇ ಹಂತದಲ್ಲಿ ನಿಮ್ಮ ಒಂದು ಪಂಚಮ ಸ್ಥಾನಕ್ಕೆ ಹೋಗೋದ್ರಿಂದ, ಜೊತೆಗೆ ಬುಧನ ಜೊತೆ ಇರೋದ್ರಿಂದ ಹೊಸ ಒಂದು ಕಾರ್ಯಾರಂಭ ಆಗಿರ್ಬೋದು, ಒಂದು ಒಂದು ಹೊಸ ಪ್ರಯೋಗದ ಮೇಲಿಂದ ನಿಮಗೆ ಹಣಕಾಸಿನ ಅನುಕೂಲಗಳು ಬರುವಂಥ ಸಾಧ್ಯತೆ. ಅಂದರೆ ಯಾವುದೋ ಒಂದು ಪ್ರಾಜೆಕ್ಟ್ಗೆ ಕೈ ಹಾಕಿರ್ತೀರಾ, ಇನ್ವೆಸ್ಟ್ಮೆಂಟ್ಗೆ ಎಷ್ಟು ದಿವಸ ಓಡಾಡ್ತಿರ್ತೀರಾ, ನಿಮಗೆ ಎರಡನೇ ಹಂತದಲ್ಲಿ ಆ ಇನ್ವೆಸ್ಟ್ಮೆಂಟಿಂದ ನಿಮಗೆ ಒಂದು ಧನಾಗಮ ಆಗುವಂಥ ಸಾಧ್ಯತೆ ಇರುತ್ತೆ. ನಿಮಗೆ ಬ್ಯಾಂಕಿಂದನೂ ಅನುಕೂಲಗಳಾಗುವಂತಹ ಯೋಗಗಳು, ಅಂದರೆ ಸುಮಾರಷ್ಟು ದಿವಸದಿಂದ ಹಣಕಾಸಿನ ವಿಚಾರದಲ್ಲಿ ಓಡಾಡ್ತಿರ್ತೀರಾ, ಬ್ಯಾಂಕಿಂದನೂ ಸುಮಾರಷ್ಟು ವಿಷಯಗಳಲ್ಲಿ ನಿಮಗೆ ಹಣಕಾಸಿನ ವೃದ್ಧಿ ಆಗುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಶುಕ್ರ ಪಂಚಮದಲ್ಲಿದ್ದಾಗ ಧನಯೋಗವನ್ನು ಉಂಟು ಮಾಡ್ತಾನೆ, ಲಾಭಾಧಿಪತಿ ಪಂಚಮದಲ್ಲಿದ್ದಾಗ ಲಕ್ ಫ್ಯಾಕ್ಟರ್ ಕೂಡ ಇರುತ್ತೆ. ಆದರೆ ಮಂಗಳ ನಿಮಗೆ ಎರಡನೇ ಹಂತದಲ್ಲಿದ್ದಾಗ ಅದ್ಭುತವಾದಂತಹ ರಿಸಲ್ಟ್ಸು. ಸೊ ಹಾಗಾಗಿ ಹಣಕಾಸಿನ ವಿಚಾರ ತುಂಬ ಚೆನ್ನಾಗಿದೆ, ಹೊಸ ಅವಕಾಶಗಳು ಮತ್ತು ದುಡ್ಡು ಮಾಡುವಂಥ ಅವಕಾಶಗಳು ಕೂಡ ಬರುವಂಥ ತಿಂಗಳಲ್ಲಿ ಹೊಸ ಹೊಸ ಮಾರ್ಗಗಳನ್ನು ನಿಮಗೆ ನೋಡುವಂಥ ಸಾಧ್ಯತೆ ಇರುತ್ತೆ. ಯಾಕಂದರೆ ಮಂಗಳ ಇನ್ನೂ ಕೂಡ ವೃಷಭ ರಾಶಿಯಲ್ಲಿ ಮಾರ್ಚ್ ವರೆಗೂ ಇರ್ತಾನೆ. ಹಾಗಾಗಿ ಇದು ಸರಿಯಾದ ಸಮಯಕ್ಕೆ ನಿಮ್ಮ ಮಾಡಿದಂಥ ಪ್ರಯತ್ನ, ಯಾವುದು ಇಂಡಿವಿಜುವಲ್ ಬಿಸ್ನೆಸ್ ಆಗಿರ್ಬೋದು, ನಿಮ್ಮ ಒಂದು ಯಾವುದಾದೊಂದು ಪ್ರೈವೇಟ್ ಸೆಕ್ಟರ್ ವರ್ಕ್ ಮಾಡ್ತಿರ್ಬೋದು, ಇಲ್ಲಾಂದರೆ ನೀವು ಯಾವುದಾದ್ರೂ ಕಾಂಟ್ರಾಕ್ಟಿಂಗ್ ವರ್ಕ್ ಆಗಿರ್ಬೋದು, ಇದಕ್ಕೆಲ್ಲ ತುಂಬ ಉತ್ತಮವಾದಂಥ ಅವಕಾಶಗಳು ಈ ತಿಂಗಳಲ್ಲಿದೆ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಖರ್ಚುಗಳನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ನಿಮ್ಮ ಆರೋಗ್ಯ, ಕುಟುಂಬದ ಆರೋಗ್ಯದ ಮೇಲೆ ಹೆಚ್ಚಿನ ಗಮನವನ್ನು ಕೂಡ ಕೊಡಬೇಕಾಗತ್ತೆ. ಯಾಕಂದರೆ ಬುಧ ಪಂಚಮದಲ್ಲಿದ್ದರಿಂದ ಸಂತಾನದ ವಿಚಾರದಲ್ಲಿ ಕೂಡ ಖರ್ಚಾಗುವಂತಹ ಸಾಧ್ಯತೆ ಇರುತ್ತೆ. ಹಣಕಾಸಿನ ವಿಚಾರದಲ್ಲಿ ಲೀಗಲ್ ಮ್ಯಾಟರ್ಸ್ ಸಹ ಸರಿಯಾದ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕು. ಆ ವಿಚಾರದಲ್ಲಿ ನಿಮಗೆ ಹಣಕಾಸಿನ ಒಂದು ರೀತಿಯಲ್ಲಿ ಖರ್ಚುಗಳನ್ನು ನೋಡುವಂಥ ಸಾಧ್ಯತೆ ಬರುವಂಥ ತಿಂಗಳಿದೆ. ಜೊತೆಗೆ ನಿಮ್ಮ ಸಂಬಂಧಗಳು ಹೇಗಿರುತ್ತೆ, ಸಂಬಂಧಗಳಲ್ಲಿ ತುಂಬ ಉತ್ತಮವಾದಂತಹ ಬೆಳವಣಿಗೆ ಇರುತ್ತೆ. ಹಿಂದೆ ಮಾಡಿದಂಥ ಆಗಿರ್ಬೋದು, ಯಾರ ಜೊತೆಗೆ ಮನಸ್ತಾಪಗಳಾಗಿರ್ಬೋದು, ಅವರ ಜೊತೆಗೆ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಅವಕಾಶಗಳಿರುತ್ತೆ. ಬರುವಂತಹ ದಿನಗಳಲ್ಲಿ, ಅಂದರೆ ಈ ಬರುವಂತಹ ತಿಂಗಳಲ್ಲಿ ಎರಡನೇ ಹಂತದಲ್ಲಿ ಯಾರ ಜೊತೆಗೆ ನೀವು ಆಕಸ್ಮಿಕವಾಗಿ ದೂರ ಆಗಿರ್ತೀರೋ ಅವರ ಜೊತೆಗೆ ನೀವು ಒಂದು ಭೇಟಿ ಮಾಡುವಂಥ ಅವಕಾಶಗಳು, ಮತ್ತು ನಿಮಗೆ ನೀವು ಯಾರನ್ನ ಇಷ್ಟಪಡ್ತಿದ್ದೀರೋ ಅಂಥವರಿಗೆ ನೀವು ಪ್ರಪೋಸ್ ಮಾಡಿದ್ರೆ ಈ ಬರುವಂತಹ ತಿಂಗಳಲ್ಲಿ ಅವರ ಒಪ್ಪಿಗೆ ಆಗಿರ್ಬೋದು, ಅವರ ಒಂದು ಒಮ್ಮತ ಆಗಿರ್ಬೋದು, ಅದರಿಂದ ನಿಮಗೆ ಲಾಭ ಆಗುವಂತಹ ಸಾಧ್ಯತೆ ಇರುತ್ತೆ. ರೋಮ್ಯಾನ್ಸ್ ವಿಷಯದಲ್ಲಿ ತುಂಬ ಚೆನ್ನಾಗಿರುತ್ತೆ. ಶುಕ್ರ ಪಂಚಮದಲ್ಲಿದ್ದಾಗ ತುಂಬ ಅದ್ಭುತವಾದಂತಹ ಫಲ ಕೊಡ್ತಾನೆ. ನಿಮಗೆ ಉಡುಗೊರೆಗಳಾಗಿರ್ಬೋದು, ನಿಮ್ಮ ಒಂದು ಅಂದುಕೊಂಡಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ಅದ್ಭುತವಾದಂಥ ಫಲ, ಮತ್ತು ಜೊತೆಗೆ ಪತಿ ಪತ್ನಿಯರ ಬಾಂಧವ್ಯಗಳು ತುಂಬ ಚೆನ್ನಾಗಿರುತ್ತೆ. ಮತ್ತು ಶನಿ ಕೂಡ ನೇರ ನಡಿಗೆ ಇರೋದ್ರಿಂದ, ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಸಂಬಂಧಗಳಲ್ಲಿ ಒಂದು ವೃದ್ಧಿ ಪ್ರಯತ್ನದ ಮುಖಾಂತರ ಸರಿ ಮಾಡಿಕೊಳ್ಳುವಂಥ ಅವಕಾಶಗಳು ಕೂಡ ತುಂಬ ಚೆನ್ನಾಗಿದೆ. ಜೊತೆಗೆ ನಿಮ್ಮ ಸುಖ ಸೌಕರ್ಯಗಳು, ಅಂದರೆ ನಿಮ್ಮ ಒಂದು ಲ್ಯಾಂಡ್ ಆಗಿರ್ಬೋದು, ಒಂದು ವೆಹಿಕಲ್ಸ್ ಆಗಿರ್ಬೋದು, ನಿಮ್ಮ ಪ್ರಾಪರ್ಟಿ ಆಗಿರ್ಬೋದು, ಅದರಲ್ಲಿ ವೃದ್ಧಿ ಆಗುವಂಥ ಅವಕಾಶಗಳು ಇದೆ. ಯಾಕಂದರೆ ನಿಮಗೆ ಗುರು ನೇರ ನಡಿಗೆ ಆಗಿರೋದ್ರಿಂದ ನಿಮ್ಮ ಸುಖ ಸೌಕರ್ಯಗಳಲ್ಲಿ ವೃದ್ಧಿಯನ್ನು ಮಾಡ್ತಾನೆ. ನಿಮಗೆ ಹೊಸ ವಾಹನ ಆಗಿರ್ಬೋದು, ಭೂಮಿ ಮೇಲೆ ನಿವೇಶನ ಮಾಡುವಂಥ ಅವಕಾಶಗಳಾಗಿರ್ಬೋದು, ಭೂಮಿಯಿಂದ ನಿಮಗೆ ಅನುಕೂಲಗಳಾಗಿರ್ಬೋದು, ಇವೆಲ್ಲವೂ ಕೂಡ ನೋಡುವಂಥ ಅವಕಾಶಗಳಿದೆ. ಗುರು ತೃತೀಯದಲ್ಲಿದ್ದಾಗ ನಿಮಗೆ ನಿಮ್ಮ ಸಂಬಂಧಗಳಾಗಿರ್ಬೋದು, ನಿಮ್ಮ ಒಂದು ಎಲ್ಲ ಕೆಲಸ ಕಾರ್ಯಗಳಲ್ಲಿ ಸಕ್ಸಸ್ಸನ್ನು ಕೊಡುವಂತಹ ಒಂದು ಪ್ರಯತ್ನ ಗುರುದಾಗಿರುತ್ತೆ. ಹಾಗಾಗಿ ಗುರುವಿನ ಬಲ ಸಂಪೂರ್ಣವಾಗಿರೋದ್ರಿಂದ ಲಕ್ ಫ್ಯಾಕ್ಟರ್ ಕೂಡ ತುಂಬ ಚೆನ್ನಾಗಿರುತ್ತೆ.
ಜೊತೆಗೆ ನಿಮಗೆ ಉದ್ಯೋಗದಲ್ಲಿ ನೋಡಿ, ನಿಮಗೆ ಸ್ಥಿರತೆ ಇರುತ್ತೆ, ಹೊಸ ಅವಕಾಶಗಳು ಕೂಡ ಈಗೂ ಬರ್ತಾ ಇರುತ್ತೆ. ಇರುವಂತಹ ಉದ್ಯೋಗದಲ್ಲಿನೇ ಅವಕಾಶಗಳನ್ನು ನಿಮಗೆ ಅಭಿವೃದ್ಧಿ ಅಂದರೆ ಒಂದು ಪ್ರಮೋಷನ್ ಆಗಿರ್ಬೋದು, ನಿಮಗೆ ಒಂದು ಹೊಸ ಜವಾಬ್ದಾರಿ ಆಗಿರ್ಬೋದು, ಅದನ್ನು ನೋಡುವಂಥ ಅವಕಾಶಗಳಿದೆ. ಹೊಸ ಉದ್ಯೋಗದ ಅವಕಾಶಗಳು ಕೂಡ ನಿಮಗೆ ತುಂಬ ಚೆನ್ನಾಗಿ ಬರುವಂತಹ ಸಾಧ್ಯತೆಗಳಿದೆ. ಯಾಕಂದರೆ ಗುರುವಿನ ನೇರ ನಡಿಗೆ ಇರೋದರಿಂದ ನಿಮ್ಮ ಒಂದು ಮೇಲಧಿಕಾರಿಗಳಂದರೆ ಯಾವ ಕಡೆಯಿಂದ ಬರುತ್ತೆ ಅಂದರೆ ನಿಮ್ಮ ಸೀನಿಯರ್ ಆಗಿರ್ಬೋದು, ನೀವು ಹಿಂದೆ ಯಾರ ಜೊತೆ ವರ್ಕ್ ಮಾಡಿರ್ತೀರ ಅಂಥವರ ಸಹಕಾರದಿಂದ ನಿಮಗೆ ಉದ್ಯೋಗದ ಅವಕಾಶಗಳು ಮತ್ತು ಅದರಲ್ಲಿ ಯಶಸ್ವಿಯನ್ನು ಕಾಣುವಂಥದ್ದು ಇರುತ್ತೆ. ಜೊತೆಗೆ ಸರ್ಕಾರ ಸಂಬಂಧಪಟ್ಟಂಥ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಇದ್ದರೆ ಅದರಲ್ಲೂ ಕೂಡ ಉದ್ಯೋಗಕ್ಕೆ ನೀವೇನಾದ್ರು ಪ್ರಯತ್ನ ಮಾಡ್ತಿದ್ರೆ ಈ ಹಂತದಲ್ಲಿ ನೀವು ಮಾಡಿದಂಥ ಪ್ರಯತ್ನ ಅಂದರೆ ಎರಡನೇ ಹಂತದಲ್ಲಿ 16ನೇ ತಾರೀಕು ನಂತರ ಮಂಗಳ ಲಾಭ ಸ್ಥಾನದಲ್ಲಿರ್ತಾನೆ. ಸೊ ಡಿಪಾರ್ಟ್ಮೆಂಟಲ್ ಎಕ್ಸಾಮಿನೇಷನ್ಸ್ ಏನಾರು ಬರೆದಿದ್ರೆ ಆ ಹಂತದಲ್ಲಿ ನಿಮಗೆ ಅದರಿಂದ ಸಕ್ಸಸ್ ಬರುವಂತಹ ಸಾಧ್ಯತೆಗಳು ಮತ್ತು ನೀವು ಅಂದುಕೊಂಡಂತಹ ಒಂದು ರಿಸಲ್ಟನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ನೀವು ಬರುವಂಥ ತಿಂಗಳಲ್ಲಿ. ಜೊತೆಗೆ ಮದುವೆ ವಿಚಾರದಲ್ಲಿ ಒಳ್ಳೆಯ ಸಮಾಚಾರ ಇದೆ ಅಂದರೆ ನೀವು ಮದುವೆ ವಿಚಾರದಲ್ಲಿ ತುಂಬ ದಿವಸದಿಂದ ವಿಳಂಬಗಳಾಗ್ತಿತ್ತು, ಮದುವೆ ಮಾತುಕತೆ ಆಗಿರ್ಬೋದು, ಒಂದು ನಿಖರವಾದಂತಹ ಡೇಟ್ಸನ್ನು ನೀವು ಹುಡುಕ್ತಾ ಇದ್ದರೆ ಈ ಬರುವಂತಹ ತಿಂಗಳಲ್ಲಿ ನಿಮಗೆ ಮದುವೆ ವಿಚಾರದಲ್ಲಾಗಿರ್ಬೋದು, ಮದುವೆ ನಿಶ್ಚಿತಾರ್ಥ ಆಗಿರ್ಬೋದು, ಒಂದು ಮದುವೆಯಾಗುವಂತಹ ಯೋಗಗಳು ಈ ಬರುವಂತಹ ತಿಂಗಳಲ್ಲಿ, ಅದರಿಂದ ಒಂದು ಶುಭ ಸಮಾಚಾರ, ಖುಷಿ ಪಡುವಂತಹ ಅವಕಾಶಗಳಿದೆ. ಸಂಬಂಧಗಳನ್ನು ಸರಿ ಮಾಡಿಕೊಳ್ಳುವಂಥ ಅವಕಾಶಗಳಾಗಿರ್ಬೋದು ಪತಿ ಪತ್ನಿಯರಲ್ಲಿ, ಅದು ತುಂಬ ಚೆನ್ನಾಗಿದೆ. ಮನಸ್ತಾಪಗಳನ್ನು ಸರಿ ಮಾಡಿಕೊಳ್ಳುವಂಥ ಅವಕಾಶಗಳಿದೆ. ಗುರು ಭಾಗ್ಯದಲ್ಲಿರೋದ್ರಿಂದ ನಿಮಗೆ ನಿಮ್ಮ ಒಂದು ಪ್ರೀತಿ ವಿಶ್ವಾಸ ಆಗಿರ್ಬೋದು ಅದರಲ್ಲಿ ಅನುಕೂಲಗಳಿದೆ. ಸೊ ಹಾಗಾಗಿ ಈ ಮದುವೆ ವಿಚಾರದಲ್ಲಿ ಈ ತಿಂಗಳಲ್ಲೇ ಮಾಡಿಕೊಂಡ್ರೆ ತುಂಬ ಉತ್ತಮವಾದಂಥ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಜೊತೆಗೆ ಮುಖ್ಯವಾಗಿ ಪಂಚಮ ಸ್ಥಾನದಲ್ಲಿನೇ ಗುರುವಿನ ದೃಷ್ಟಿ ಶುಕ್ರ ಇರೋದ್ರಿಂದ ಸಂತಾನಕ್ಕೆ ಅನುಕೂಲವಾದಂಥ ಒಂದು ವಾತಾವರಣ ಅಂತಂದರೆ ನಿಮಗೆ ಯಾರಾದರೂ ಗರ್ಭಧಾರಣೆ ಮಾಡುವಂತಹದ್ದು ಒಂದು ತೊಂದರೆಗಳಾಗ್ತಿತ್ತು ಅಂದರೆ ಈಗ ಮೆಡಿಕಲ್ ಸೈನ್ಸಿಂದ ಅಂದರೆ ನೀವು ಕೃತಕ ಚಿಕಿತ್ಸೆಯನ್ನು ಪಡೆದುಕೊಂಡು ಅಂದರೆ ಯಾರಾದರೂ ಇವಾಗ IVF ಪ್ರಯತ್ನ ಮಾಡ್ತಿದ್ರೆ ಅಂಥವರಿಗೆ ಸಕ್ಸಸ್ ಸಿಗುವಂತಹ ತಿಂಗಳಾಗಿರುತ್ತೆ. ಸೊ ಈ ತಿಂಗಳಲ್ಲಿ ಮಾಡಿದಂತಹ ಪ್ರಯತ್ನ ಅಂದರೆ 16ನೇ ತಾರೀಕಿನ ನಂತರ ಮಾಡಿ ಮಂಗಳನ ಲಾಭಸ್ಥಾನಕ್ಕೆ ಮತ್ತೆ ಮರುಪ್ರವೇಶ ಆಗೋದ್ರಿಂದ ನೀವು ಟ್ರೀಟ್ಮೆಂಟ್ ತೊಗೊಂಡಿದ್ದು ಸಂಪೂರ್ಣವಾಗಿ ಫಲಕಾರಿ ಆಗುವಂಥದ್ದಾಗಿರ್ಬೋದು, ಒಳ್ಳೆಯ ಒಂದು ರಿಸಲ್ಟನ್ನು ನೋಡುವಂಥ ತಿಂಗಳಾಗಿರುತ್ತೆ. ಜೊತೆಗೆ ನಿಮ್ಮ ಓಡಾಟಗಳು, ವಿದೇಶಕ್ಕೆ ಹೋಗಿ ಓಡಾಡುವಂತಹ ಅವಕಾಶಗಳು ಕೂಡ ಈ ಬರುವಂತಹ ತಿಂಗಳಾಗಿರ್ಬೋದು, ಹೊರ ರಾಜ್ಯಗಳಾಗಿರ್ಬೋದು, ವಿಪರೀತ ಓಡಾಟಗಳನ್ನು ಕೂಡ ಈ ತಿಂಗಳಲ್ಲೂ ಕೂಡ ಕಟಕ ರಾಶಿಯವರು ನೋಡುವಂತಹ ಸಾಧ್ಯತೆ ಇರುತ್ತೆ. ಸೊ ಓಡಾಟದಿಂದ ಲಾಭ ಕೂಡ ಬರುವಂತಹದ್ದಿರುತ್ತೆ. ನೀವು ಅಂದುಕೊಂಡಂತಹ ಬಿಸ್ನೆಸ್ ವ್ಯವಹಾರಗಳೇನಾದ್ರು ವಿದೇಶದಲ್ಲಿ ಮಾಡ್ತಿದ್ರೆ ಅದರಿಂದನೂ ಕೂಡ ಅನುಕೂಲಗಳಿದೆ. ಜೊತೆ ಗುರು ಭಾಗ್ಯದಲ್ಲಿರೋದ್ರಿಂದ ಮನೆಯಲ್ಲಿ ಶುಭ ಕಾರ್ಯಗಳು, ನಿಮಗೆ ಹೊಸ ಕಾರ್ಯಾರಂಭ ಆಗಿರ್ಬೋದು, ಶುಭ ಕಾರ್ಯಗಳಾಗಿರ್ಬೋದು, ಮನೆಯಲ್ಲಿ ಯಾವುದಾದ್ರೂ ಒಂದು ಪ್ರೋಗ್ರಾಮ್ಸ್ ಆಗಿರ್ಬೋದು ಅದರ ಮೇಲೆ ಒಂದು ಹೆಚ್ಚಿನ ಒಂದು ಓಡಾಟಗಳು, ಖರ್ಚುಗಳು ಮಾಡುವಂಥ ಅವಕಾಶಗಳು ಮತ್ತು ಒಳ್ಳೆಯ ಒಂದು ರಿಸಲ್ಟನ್ನು ಕೊಡ್ತಾನೆ. ಯಾಕಂದರೆ ನಿಮ್ಮ ಗುರುವಿನ ದೃಷ್ಟಿ ನಿಮ್ಮ ಲಗ್ನಕ್ಕೆ ಇರೋದ್ರಿಂದ ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು, ನೀವು ಮಾಡುವಂತಹ ಒಂದು ದೇವತಾ ಕಾರ್ಯಗಳಲ್ಲಿ ಸಂಪೂರ್ಣವಾದಂತಹ ಫಲಗಳನ್ನು ಕೂಡ ನೀವು ನಿರೀಕ್ಷೆ ಮಾಡ್ಬೋದು. ಯಾರು ಈ ಸಾಮಾಜಿಕ ರಾಜಕೀಯದಲ್ಲಿದ್ದಾರೆ ಅಂಥವರಿಗೆ ಉತ್ತಮವಾದಂತಹ ತಿಂಗಳಾಗಿರುತ್ತೆ. ಅಂದರೆ ಗುರುವಿನ ಬಲ ಇರೋದ್ರಿಂದ ಮತ್ತು ಮಂಗಳ ಲಾಭದಲ್ಲಿರೋದ್ರಿಂದ ನಿಮ್ಮ ಸಂಪೂರ್ಣವಾದಂತಹ ಪ್ರಯತ್ನ ರಾಜಕೀಯದಲ್ಲಿ ಯಾರು ಓಡಾಡ್ತಿರ್ತೋ ಅವರಿಗೆ ಉತ್ತಮವಾದಂಥ ಅನುಕೂಲಗಳು. ಈ ಹಂತದಲ್ಲಿ ಏನಾದರೂ ನೀವು ಎಲೆಕ್ಷನ್ ರಿಲೇಟೆಡ್ ಯಾರು ಕಟಕ ರಾಶಿಯವರು ಇರ್ತಾರೆ ಅಂಥವ್ರು ಕ್ಯಾಂಪೇನ್ ಮಾಡೋದಾಗಿರ್ಬೋದು, ಮತ್ತು ಸ್ವಕ್ಷೇತ್ರ ಜನರ ಜೊತೆಗೆ ಭೇಟಿ ಮಾಡೋದಾಗಿರ್ಬೋದು, ಇಂಥ ವಿಚಾರದಲ್ಲಿ ಹೆಚ್ಚಿನ ಒಂದು ಓಡಾಡಿದ್ರೆ ಅವರಿಗೆ ಮುಂದೆ ಬರುವಂತಹ ದಿನಗಳಲ್ಲಿ ಅವರಿಗೆ ತುಂಬ ಉತ್ತಮವಾದಂತಹ ಅನುಕೂಲಗಳು ಮತ್ತು ಅದರಿಂದ ಮುಂದೆ ಬರುವಂಥ ದಿನಗಳಲ್ಲಿ ಅವರು ಹೆಸರು, ಕೀರ್ತಿ, ಗೌರವ ಇದೆಲ್ಲ ವೃದ್ಧಿ ಆಗುವಂಥ ಅವಕಾಶಗಳು ಕೂಡ ನೀವು ಕಟಕ ರಾಶಿಯವರು ನೋಡ್ಬೋದು. ಲೀಗಲ್ ಮ್ಯಾಟರ್ಸು ಮತ್ತು ಕೋರ್ಟ್ ಕಚೇರಿ ವಾದ ವಿವಾದಗಳಲ್ಲಿ ಮೊದಲನೇ ಹಂತದಲ್ಲಿ ತೊಂದರೆಗಳಿದ್ದರೂ ಕೂಡ ಎರಡನೇ ಹಂತದಲ್ಲಿ ಅದರಿಂದ ನಿಮಗೆ ಒಂದು ಅನುಕೂಲಗಳಾಗುವಂಥದ್ದಾಗಿರ್ಬೋದು, ಒಂದು ಮಾನಸಿಕ ತೃಪ್ತಿ ಇರುವಂತಹ ಸಾಧ್ಯತೆ ಇರುತ್ತೆ. ಶತ್ರುಗಳಾಗಿರ್ಬೋದು, ನಿಮ್ಮ ಮೇಲೆ ಯಾರು ಕೇಸ್ ಹಾಕಿರ್ತಾರೆ ಅವರ ಮೇಲೆ ನಿಮ್ಮ ಒಂದು ಹತೋಟಿ ಆಗಿರ್ಬೋದು, ನಿಮ್ಮ ಒಂದು ಗೆಲುವನ್ನು ಸಾಧನೆ ಮಾಡುವಂತಹ ತಿಂಗಳು, ಅದಕ್ಕೆ ಸಂಬಂಧಪಟ್ಟಂಥ ಅವಕಾಶಗಳು ಕೂಡ ನಿಮಗೆ ಬರುವಂತಹ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಲೀಗಲ್ ಮ್ಯಾಟರ್ಸಲ್ಲೂ ಕೂಡ ತುಂಬ ಉತ್ತಮವಾದಂತಹ ಫಲಗಳನ್ನು ನೀವು ನಿರೀಕ್ಷೆ ಮಾಡ್ಬೋದು. ಸೊ ಮುಖ್ಯವಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಶನಿಯ ದೃಷ್ಟಿ ಇರೋದ್ರಿಂದ ಯಾರಿಗೆ ಜಾಯಿಂಟ್ ಪೇನ್ ಆಗಿರ್ಬೋದು, ಮತ್ತು ಮಾನಸಿಕ ಒತ್ತಡದಲ್ಲಿ ಇರ್ತಾರೋ ಅಂದರೆ, ಮತ್ತು ಸ್ಟ್ರೆಸ್ಸಲ್ಲಿ ಇರ್ತಾರೋ ಅಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ನಿಮ್ಮ ಒಂದು ಆರೋಗ್ಯವನ್ನು ಕಾಪಾಡ್ಕೋಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದರೂ ಕೂಡ ಅದರಿಂದ ಆಚೆ ಬರುವಂತಹ ಸಂಪೂರ್ಣವಾದಂಥ ಅವಕಾಶಗಳು, ಅನುಕೂಲಗಳಿದೆ. ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಅಂದರೆ ಮುಖ್ಯವಾಗಿ ನೋಡಿ, ನೀವು ಪರಿಹಾರ ಮಾಡ್ಕೊಳ್ಳೋದು ರಾಹು ದಶಮದಲ್ಲಿದ್ದಾಗ ನಿಮಗೆ ವಿನಾಕಾರಣವಾದಂಥ ಮಾನಸಿಕ ಒತ್ತಡ ಮತ್ತು ಹೆಚ್ಚಿನ ಒಂದು ಕೆಲಸ ಕಾರ್ಯಗಳಲ್ಲಿ ಇನ್ವಾಲ್ವ್ ಮಾಡ್ತಾನೆ. ಸೊ ಅದಕ್ಕೆ ಏನು ಮಾಡಬೇಕು ರಾಹು ಅಂದರೆ ಮಂಗಳ ಚಂಡಿಕ ಸ್ತೋತ್ರವನ್ನು ಪಠನೆ ಮಾಡೋದು, ಜೊತೆಗೆ ಮಂಗಳವಾರದ ದಿವಸ ದುರ್ಗಾದೇವಿ ಉಪಾಸನೆ ಮಾಡೋದು. ರಾಹುವಿಗೆ ಪರಿಹಾರ ಶನಿವಾರದ ದಿವಸ ನೀವೇನು ಮಾಡೋದು, ಉದ್ದಿನಕಾಳನ್ನು ದಾನ ಮಾಡೋದ್ರಿಂದ ರಾಹುವಿನ ಒಂದು ಪ್ರಭಾವ ನಿಮ್ಮ ಮೇಲೆ ಕಡಿಮೆ ಆಗುತ್ತೆ.
ಜೊತೆಗೆ ಏನು ಮಾಡಬೇಕು ಅಂದರೆ ನೀವು ಬುಧನಿಗೆ ಪರಿಹಾರ ಮಾಡ್ಕೊಳ್ಳಿ. ಬುಧ ನಿಮಗೆ ವಯಾಧಿಪತಿ ಮತ್ತು ತೃತೀಯಾಧಿಪತಿ, ಮಾಡುವಂತಹ ಪ್ಲ್ಯಾನಿಂಗ್ ಆಗಿರ್ಬೋದು, ಕೋರ್ಟ್ ಕಚೇರಿಯಲ್ಲಿ ಏನಾದ್ರು ಸಮಸ್ಯೆಗಳು ಜಾಸ್ತಿ ಇದ್ದರೆ, ಆಸ್ಪತ್ರೆ ಓಡಾಟಗಳು ಜಾಸ್ತಿ ಇದ್ದರೆ, ಪ್ರತಿ ಬುಧವಾರ ದಿವಸ ಲಕ್ಷ್ಮೀ ನರಸಿಂಹ ಸ್ವಾಮಿಯ ಆರಾಧನೆ ಮಾಡೋದ್ರಿಂದ, ಜೊತೆ ಬುಧನಿಗೆ ಹೆಸರುಕಾಳನ್ನು ದಾನ ಮಾಡೋದ್ರಿಂದ ನಿಮಗೆ ಆಗುವಂಥ ಅನಾನುಕೂಲತೆಗಳು ಕಡಿಮೆ ಆಗಿ ಅನುಕೂಲಗಳಾಗುತ್ತೆ. ಸೊ ಹೇಳಿದಂಥ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.